ಬ್ರೇಕ್ನ ನಂತರ ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎರಡು ಸೆಗ್ಮೆಂಟ್ ಹಿಂದ್ಗಡೆ ದ್ವಾರಕನಾಥ್ ಸರ್ ಹೇಳ್ತಾ ಇದ್ರು ಈ ಒಂದು ಕಾಲಜ್ಞಾನದಲ್ಲಿ ಮಾತ್ರ ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲಿ ಮಾತ್ರ ಪ್ರಳಯದ ನಂತರದ ವಿವರಣೆ ಬರುತ್ತೆ ಅನ್ನುವಂಥದ್ದು ಹಾಗಾದರೆ ಪ್ರಳಯ ಆಗೋದು ಯಾವಾಗ ಕಲ್ಲು ಕೋಳಿ ಕೂಗಿದಾಗ ಕಲ್ಲು ಬಸುವ ಗುಟುರು ಹಾಕಿದಾಗ ಜಗತ್ತು ಪ್ರಳಯ ಆಗುತ್ತೆ ಅನ್ನುವಂಥದ್ದು ಕಾಲಜ್ಞಾನದಲ್ಲಿ ಬರೆದಿಡಲಾಗಿರುವಂಥ ಮಾತು ಕಲ್ಲು ಕೋಳಿ ಕೂಗಿದಾಗ ಕಲ್ಲು ಬಸವ ಹುಟುರು ಹಾಕಿದಾಗ ಜಗತ್ತು ಆಗುತ್ತೆ ಬಾಲಕೃಷ್ಣ ಬರೋತ್ರೆ ಇವಾಗ ಈ ಈ ವಾಕ್ಯ ಏನಂತ ಬರ ಬರೆಯಲಾಗಿದೆ ತಾತನವ್ರು ಏನು ಹೇಳಿದ್ದಾರೆ ಅಂದರೆ ಎಷ್ಟು ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ ಬ್ರಿಟಿಷರೂ ಭಾರತವನ್ನು ಬಿಟ್ಟು ತೋಲಗ್ತಾರೆ ನಂತರ ಈಗಿನ ಪರಿಸ್ಥಿತಿ ಏನಿದೆ ಈಗೇನು ನಡೀತಾ ಇದೆ ಚೋರುಲ ಪಟ್ಟಂಬಾಯನು ರಾಜವ್ವಡು ಲೇಖಪೋಯ ರಾಜ್ಯ ಮುಚ್ಚನೂರ ದೊಂಗಲ ದೋಪಯು ನದಿ ಪರತತ್ವ ಪ್ರಚಂಡ ನಾರಾಯಣ ಕವಿ ಚೋರರ ಪಟ್ಟಗಳಾಯಿತು ರಾಜ್ಯ ಇಲ್ಲ ಪ್ರಜಾಪ್ರಭುತ್ವ ಬಂತು ದೊಂಗಲ ದೋಪಯು ನದಿ ಅಂದರೆ ಅವ್ನಿಗೆ ಇಷ್ಟ ಬಂದಷ್ಟು ಬಾಚಿಕೊಂಡು ಹೋಗ್ತಾ ಇರ್ಬೋದು ಹಗಲದರೊಡೆ ಎಷ್ಟು ಬೇಕಾದರೂ ಕಲ್ಲು ಕೋಳಿ ಕೂಗುವುದು ಮತ್ತು ಬಸವ ಗುಟ್ಟರು ಕಾಲಜ್ಞಾನ ತಾತ್ನವರು ಆ ವಾಕ್ಯ ಬರೆದಿಲ್ಲ ಕಾಲಜ್ಞಾನ ತಾತ್ನವರು ಬರೆದಿರ್ತಕ್ಕಂತಹದ್ದು ಬಹಳ ಮುಖ್ಯವಾದ ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೇಳು ನಕ್ಷತ್ರ ಮಾಲಿಕೆಗಳಲ್ಲಿ ಸೀಸು ಪದ ಪದ್ಯಗಳನ್ನು ಬರೆದಿದ್ದಾರೆ ಅದರಲ್ಲಿ ನೋಡಿ ಅವ್ರು ಬರೆದಿರ್ತಕ್ಕಂಥ ಮುಖ್ಯವಾದ ಮಾತುಗಳನ್ನೇ ಬರೆದಿದ್ದಾರೆ ಈ ಕೋಳಿ ಕೂಗೋದು ಅದು ಇದು ಅವರು ಬರೆದಿಲ್ಲ ಎಸ್ ಎಸ್ ಏನು ಅಂತ ಅವ್ರ ಬಾಲಕೃಷ್ಣ ಅವರು ಹೇಳೋದು ಒಪ್ಕೊಳ್ತೀರಾ ಕಲ್ಲು ಕೋಳಿ ಕೂಗೋದು ಮತ್ತು ಕಲ್ಲು ಬಸವ ಗುಟೂರು ಹಾಕುವಂಥ ವಾಕ್ಯಗಳನ್ನ ಕೈವಾರತಾತಯನವರು ಬರ್ದಿಲ್ಲ ಅನ್ನುವಂತ ಕೈವಾರತಾತ್ನವರು ಕಾಲಜ್ಞಾನದಲ್ಲಿ ಇಲ್ಲ ಅದು ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲಿ ಇದೆ ಅದು ಏನಂತ ನಾ ರಾಥಗೂ ನಾ ರಾಕಗೂ ವೀರಭೋಗ ವಸಂತರಾಲಯ ದುಷ್ಟ ಶಿಕ್ಷಣ ತಪ್ಪಕ್ಕಂಡ ಚೇಸ್ತಾನು ಮಾ ಕಾ ಚ ಚ ಚಿಂತಮಾನು ಚಟಲು ಚಾಮಂತಿ ಪೂಲು ಕಾಸೇನೋ ರಾತಿಕೋಡಿ ರಂಕೇಶೇನೋ ನಂದಿ ಬಸವಯ್ಯ ಕಾಲು ಜಾರಿ ಮಹಾ ರಂಕೇಶಿನಪುಡ ಮಹಾ ಪ್ರಳಯಂ ಉದ್ಭವಿನ ಅಂತ ಗುರುಗಳು ಹೇಳಿದಾರೆ ಅದೇ ಪ್ರಕಾರವಾಗಿ ದಯವಿಟ್ಟು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಸೊ ಕಲ್ಲಿನ ಕೋಳಿ ನಂದಿಯಲ್ಲಿರತಕ್ಕಂಥ ಕಲ್ಲಿನ ಕೋಳಿ ಗುಟುರು ಹಾಕಿ ಕೂಗಿದಾಗ ಮಹಾ ಪ್ರಳಯಗಳ ಸಂಭವ ಶುರುವಾಗಲಿದೆ ಮಹಾನಂದಿ ಕಲ್ಲಿನ ನಂದಿಯನ್ನು ಕೂಗಿ ರಂಕೇಸಿದಾಗ ಅಂದ್ರೆ ಕಾಲು ಜಾರಿ ಅದು ಗೀಚಿ ಎದ್ದಾಡಿದಾಗ ಪ್ರಳಯ ಕಾಲವು ಎಲ್ಲ ಭೈರವರು ಉತ್ಪಾತಗಳಾಗ್ತಾರೆ ಅಂತ ಗುರುಗಳು ಹೇಳಿದ್ದಾರೆ ಮಹಾ ಚ ಚಿಂತಮಾನು ಚೆಟ್ಟಲು ಚಾಮಂತಿ ಕಾಸೇನು ಅಂತ ಗುರುಗಳು ಪ್ರಳಯದ ವಿಷಯ ಮಾತ್ರ ಅಲ್ಲ ಕೇವಲ ಪ್ರಳಯದ ವಿಷಯ ಮಾತ್ರವಲ್ಲ ಕಾವೇರಿ ನದಿ ವಿವಾದ ಆಗುತ್ತೆ ಅನ್ನುವಂಥದ್ದು ಕೂಡ ಕಾಲಜ್ಞಾನಿಗಳು ಕಂಡುಕೊಂಡಿದ್ರ ಅನ್ನುವಂಥ ಮಾತು ಕಾವೇರಿ ನೆಲದಲ್ಲಿ ಕೋಲಾಹಲ ಆಗುತ್ತೆ ಅನ್ನುವಂಥ ಮಾತು ಕಾಲಜ್ಞಾನದಲ್ಲಿದೆ ಕಾವೇರಿ ನೆಲದಲ್ಲಿ ಕೋಲಾಹಲವಾಗುತ್ತೆ ಅನ್ನೋದನ್ನು ಮೊದಲೇ ಹೇಳಿದ್ದರು ನಮ್ಮ ಜೊತೆ ಆನಂದವರಿದೆ ಆನಂದವರೇ ನಿಜಾನ ಇದು ಕಾವೇರಿ ಗಲಾಟೆಯ ಬಗ್ಗೆ ಕಾಲಜ್ಞಾನದಲ್ಲಿರುವಂಥ ಸರ್ ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ನಾನು ಮುಖ್ಯವಾಗಿ ಹೇಳಬೇಕಾದ್ರೆ ನಾನು ಈಗ ತಾನೇ ಜಾಯ್ನ್ ಆಗ್ತಾ ಇದ್ದೀನಿ ಇಲ್ಲಿ ಕಾಲಜ್ಞಾನಗಳು ಯಾವ ರೀತಿಯಾಗಿ ಹುಟ್ಟುತ್ತೆ ಅಂತಕ್ಕಂಥದಕ್ಕೆ ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಮಾತನ್ನು ಹೇಳಿ ಅಲ್ಲ ನಾನು ನಾನು ಬರ್ತೀನಿ ಆ ವಿಷಯ ನನಗೆ ಅಂದರೆ ಈ ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತಿರುವಂಥ ಸಂದರ್ಭದಲ್ಲಿ ಕಾವೇರಿ ವಿವಾದದ ಕಲ್ಪನೆ ಇತ್ತ ಅನ್ನುವಂಥ ಯಾಕಂದರೆ ಆ ಕಾಲದಲ್ಲಿ ನದಿಯ ನೀರಿಗಾಗಿ ಜಗಳಗಳಾಗುತ್ತೆ ಅನ್ನುವಂಥದ್ದು ಕಲ್ಪನೆಗೂ ಮೀರಿದಂಥ ವಿಷಯ ಸರ್ ಆಗಿನ ವಿಷಯ ಎಸ್ ಕಾವೇರಿ ತೀರನ ಕಲಹವು ಚೇರಿ ಜಲಮಂತ ವೇರೊಕ್ಕ ರಾಜ್ಯಮೂ ಪೋಯೇನಿವ ಶಿವಬ್ರಹ್ಮಂ ವೀರಬ್ರಹ್ಮಂ ಹರಿಬ್ರಹ್ಮಂ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನೇ ಆಗಿದೆ ಅದೇ ಪ್ರಕಾರವಾಗಿ ಕಾವೇರಿ ತೀರದ ಕಲಹಗಳು ಹುಟ್ಟಿ ಈಗ ನೀರು ಮತ್ತೊಂದು ರಾಜ್ಯಕ್ಕೆ ಪಾಲಾಗಿದೆ ಅಲ್ಲ ಕನ್ನಡದಲ್ಲಿ ಕಾವೇರಿ ತೀರಮನ ಕಾವೇರಿ ನದಿಯಲ್ಲಿ ತೀರದಲ್ಲಿ ಎಲ್ಲಾ ಕಲಹಗಳು ಗಲಾಟೆ ಗೊಂದಲಗಳು ಎಲ್ಲ ಆಗಿ ಆ ನೀರಿನ ಅರ್ಧ ಭಾಗವು ಮತ್ತೊಂದು ರಾಜ್ಯಕ್ಕೆ ಸೇರ್ತದೆ ಅಂತ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಕಾವೇರಿ ನದಿ ವಿವಾದವನ್ನ ಉಲ್ಲೇಖಿಸುವಂತೆ ಆಯ್ತು ಅರ್ಧ ಭಾಗ ಅಂತ ನೋಡಿ ಒಂದ್ಸರಿ ಅರ್ಧ ಭಾಗ ಅಂತಿಲ್ಲಾ ನದಿಗಳ ಜಲಮಂತ ವೇ ರಾಜ್ಯಮು ತಾಳಿ ಕಾವೇರಿ ನದಿಯ ದಡದಲ್ಲಿ ಸಾಕಷ್ಟು ಇದಾಗ್ತಾನೆ ಇದಾವೆ ಅಲ್ಲ ಎಲ್ಲಾ ಹಲಕಾಡಿನಲ್ಲಿ ಯುದ್ಧ ಆಯ್ತು ಅದಕ್ಕೆ ಅಲ್ಲಿ ವೀರನಾರಾಯಣ ದೇವದ ದೇವಾಲಯವನ್ನ ಕಟ್ಟಿರೋದು ಕಾವೇರಿ ನದಿಯ ದರ್ದ ಉದ್ದಕ್ಕೂ ಕೂಡ ನಮ್ಮ ವಿಜಯನಗರದ ಜನ ಕಿತ್ತಾಡ್ತಾರೆ ನೀರು ಇನ್ನೊಂದು ರಾಜ್ಯದ ಪಾಲಾಗುತ್ತೆ ಅನ್ನುವಂತ ಮಾನ ಇದೆ ಉಲ್ಲೇಖನ ಅಲ್ಲ ಏನಾಗಿ ಹೇಳ್ತಾರೆ ಜಲಮಂತ ಬೇರೊಕ್ಕ ರಾಜ್ಯಮೂ ಪಾಲಯ ಪಾಸಿಬಲ್ ಯಾಕೆ ಪ್ರಾಂತಿಗಳು ಬೇಕಾದಷ್ಟು ಬದಲಾಗ್ತಾ ಇದ್ದು ಅದೇ ತರ ಗಂಗಾ ನದಿಯಲ್ಲಿ ನಲಬದಿ ಮೂಲ ಗಂಗಾ ನದಿ ಹಿಂಗು ಪೊಯ್ಯೇ ನಿಮ ಅದು ಇರುವಂತಹ ವಿಚಾರದ ಎಲ್ಲ ವಿಚಾರಗಳು ಸಹ ಒಂದೇ ರೀತಿಯಾಗಿ ಒಬ್ಬರೇ ಯೋಗಿಗಳು ಅಂತ ಹೇಳ್ಕೊಂಡಂತವ್ರು ಅಥವಾ ಸಾಮಾನ್ಯರು ಅವನಿಂದ ಚರ್ಚೆನ ನೋಡ್ತಾ ಇದ್ದೇನೆ ಯಾಕೆಂತಂದ್ರೆ ಸಾಮಾನ್ಯ ಮನುಷ್ಯರು ಹೇಳೋದಕ್ಕೂ ಯೋಗಿಗಳು ಹೇಳೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇದೆ ಯಾಕೆ ಈ ಅದನ್ನೇ ಕಾರ್ಯಕ್ರಮದ ಆರಂಭದಲ್ಲಿ ಆರಂಭದಲ್ಲಿ ಯಾಕೆಂತಂದ್ರೆ ಈಗ ಒಬ್ಬ ಯೋಗಿ ಅಂತ ಅವನು ಸಮಾಜ ಸ್ಥಿತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂತಹದ್ದು ಇನ್ನೊಂದು ಮರುಶಕ್ತಿಯನ್ನು ಮಾಡತಕ್ಕಂತಹದ್ದು ಮರು ಸೃಷ್ಟಿಯ ಶಕ್ತಿಯನ್ನು ಮಾಡ್ತಕ್ಕಂತಹದ್ದು ಅವರ ಜ್ಞಾನ ಅವನಲ್ಲಿ ಇರತಕ್ಕಂತಹ ಯಾಕೆ ಇವಾಗ ತಾತಯ್ಯನವರು ಒಂದು ಪ್ರಾಣ ಕೊಟ್ಟಿರ್ತಕ್ಕಂತಹ ಉದಾಹರಣೆಗಳು ಹಲವಾರಿದೆ ಒಂದು ಗರುಡ ಪಕ್ಷಿಗೆ ಪ್ರಾಣ ಕೊಟ್ಟಿರ್ತಕ್ಕಂತಹದ್ದು ಆಮೇಲೆ ತಿರ್ಗ ಒಬ್ಬ ಮಲ್ಲಯ್ಯನಿಗೆ ಕಣ್ಣು ಕೊಟ್ಟಿರ್ತಕ್ಕಂತಹದ್ದು ಇದೆಲ್ಲವೂ ಸಹ ಪತಂಜಲಿ ಯೋಗ ಸೂತ್ರದಲ್ಲಿ ಇದೊಂದು ಮಾತನ್ನ ಹೇಳ್ತಾರೆ ಕಾಲಗರ್ಭದಲ್ಲಿ ಅಗೋಚರವಾದ ಭವಿಷ್ಯವನ್ನು ಕಾಣಲು ಅತೀಂದ್ರಿಯ ಶಕ್ತಿಯ ಬೇಕೇ ಬೇಕು ಅದನ್ನು ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತಾರೆ ಅದರಲ್ಲಿ ಅವರು ಒಂದು ಯೋಗ ಸೂತ್ರದ ಒಂದು ವಿಭೂತಿಪಾದ ಸೂತ್ರ ಹದಿನಾರರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಪರಿಣಾಮತ್ರಯ ಸಂಯಮಂ ಅತೀತಾನಾಗತ ಜ್ಞಾನಂ ಅಂತ ವಸ್ತುವಿಗೆ ಧರ್ಮ ಲಕ್ಷಣ ಅವಸ್ಥೆ ಮೂರು ಪರಿಣಾಮಗಳಿರುತ್ತೆ ಧಾರಣ ಧ್ಯಾನ ಸಮಾಧಿ ಈ ಮೂರು ಯೋಗಾಂಗಗಳಿಂದ ಈ ಮೂರು ಪರಿಣಾಮಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಕಾಲಜ್ಞಾನ ಉಂಟಾಗುತ್ತೆ ಅಂತಕ್ಕಂಥ ಮಾತನ್ನ ಪ್ರಯತ್ನಪೂರ್ವಕವಾಗಿ ಒಬ್ಬ ವ್ಯಕ್ತಿ ಅದನ್ನು ಬಳಸಿಕೊಂಡು ಬಳಸಿಕೊಂಡಾಗ ಆ ಒಂದು ಆ ಜ್ಞಾನವನ್ನು ಅತೀಂದ್ರಿಯ ಜ್ಞಾನವನ್ನು ಪಡಿಬೇಕಾದ್ರೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಅದು ಸಾಮಾನ್ಯ ಮನುಷ್ಯರಲ್ಲಿ ಸಾಧ್ಯ ಆಗ್ತಕ್ಕಂಥದ್ದಲ್ಲ ಆಗಲೇ ದ್ವಾರಕಾಥ ಸಾರ್ ಅವರು ಹೇಳಿದರು ಗಣೇಶವರು ಹೇಳಿದರು ಯಾಕೆಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಕಾಲಜ್ಞಾನಿ ಆಗೋದಕ್ಕೆ ಸಾಧ್ಯ ಇಲ್ಲ ಅದನ್ನು ತಾತಯ್ಯನವರು ಹಂತ ಹಂತವಾಗಿ ಅವರೇನು ಬೇಕು ಅಂತ ಬರೆದಿರ್ತಕ್ಕಂಥದ್ದಲ್ಲ ಅವರಿಗೆ ಅವರು ಒಂದು ಯೋಗಿಗಳಾಗಿ ಯೋಗ ಸ್ವರೂಪಿಗಳಾಗಿ ಅವರು ಬದಿರ್ತಕ್ಕಂತಹ ಕಾಲಜ್ಞಾನ ಅದು ಅದರಲ್ಲಿ ಹಲವಾರು ಜನ ಹೇಳಿದ್ದಾರೆ ಒಂದೇ ಒಂದು ಮಾತ ನಾನು ಹೇಳಿ ಮುಗಿಸ್ತೇನೆ ಜಯನಾಮಾಂತ್ಯಮು ಪ್ರಜುಲಕು ಬಹುಗಾಸಿ ಅಧಿಗಾಕ ದವಸ ಧಾನ್ಯ ಅಗ್ಗವ ಕಾದರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಗ ವಿಜಯನಾಮ ಸಂವತ್ಸರ ಇದೆ ಮುಂದೆ ಬರ್ತಕ್ಕಂತಹದ್ದು ಜಯನಾಮ ಸಂವತ್ಸರ ಆ ಜೈನಾಮ ಸಂವತ್ಸರದಲ್ಲಿ ಬೆಲೆಗಳು ವಿಪರೀತವಾಗಿ ಬೆಳೀತಕ್ಕಂತಹದ್ದು ಅದು ಜನರಿಗೆ ಸಿಕ್ಕೋದಿಲ್ಲ ಅಂತ ಮಾತನ್ನ ಹೇಳ್ತಾರೆ ಅದರ ಬಿಸಿಯನ್ನು ನಾವು ಈಗಲೇ ನೋಡೋದನ್ನ ನೋಡಬಹುದು ಅದೇ ರೀತಿಯಾಗಿ ಅವ್ರು ಹೇಳ್ತಾರೆ ಪಂಟ ಪಂಡಿನ ಕರುವು ಪಂಟ ಎಂಡಿನ ಕರುವು ಒಂದು ಬೆಲೆಗಳು ಒಂದು ಬೆಳೆಗಳು ಬೆಳೆದ್ರೂ ಸಹ ಕ್ಷಾಮ ಬರುತ್ತೆ ಬೆಳೆಗಳು ಬೆಳೆದಿರ ಇದ್ರು ಬೆಳೆಗಳು ಬೆಳೆದಾಗ ಅದು ಜನರ ಕೈಗೆ ಬರುತ್ತೆ ಸಣ್ಣ ಆಗಿದೆ ಬ್ರೇಕ್ ಮಾತಾಡಿಸ್ತೀನಿ ಏನುಂಟು ಏನಿಲ್ಲ ಬೆಲೆ ಏರಿಕೆಯ ವಿಷಯ ಇದೆ ಅದರ ಜೊತೆ ಜೊತೆಗೆ ಉತ್ತರಾಖಂಡದಲ್ಲಿ ಬಂದಂತಹ ಪ್ರವಾಹದ ವಿಷಯ ಇತ್ತು ಅದರ ಜೊತೆ ಜೊತೆಗೆ ಕಾವೇರಿ ನದಿ ನೀರಿನ ವಿವಾದದ ವಿಷಯ ಕೂಡ ನೂರಾರು ವರ್ಷಗಳ ಹಿಂದೆಯೇ ಬರೆಯಲಾಗಿತ್ತು ನನಗೆ ತಿಳಿದುಕೊಳ್ಳುವಂತಹ ಕುತೂಹಲ ಇರುವಂತದ್ದು ರೆಡ್ಡಿ ಸಹೋದರರು ಜೈಲಿಗೆ ಹೋಗಿ ಕೂತ್ಕೊಳ್ತಾರೆ ಅನ್ನೋದನ್ನು ಕೂಡ ಕಾಲಜ್ಞಾನಿಗಳು ಕಂಡುಕೊಂಡಿದ್ರ ಅನ್ನುವಂಥದ್ದನ್ನು ಕೈವಾರ ತಾತಯ್ಯನವರು ಮತ್ತು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿಟ್ಟಿರುವಂಥ ಕಾಲಜ್ಞಾನದಲ್ಲಿ ಎಲ್ಲೋ ಒಂದು ಕಡೆ ಸಂಕೇತ ರೂಪದಲ್ಲಿ ಮಣ್ಣನ್ನು ಕದ್ದು ಮಾರಿದವರು ಜೈಲಿಗೆ ಹೋಗ್ತಾರೆ ಅವರು ಕಷ್ಟ ಅನುಭವಿಸ್ತಾರೆ ಅನ್ನುವಂಥ ವಾಕ್ಯಗಳು ದಾಖಲಾಗಿದೆಯಾ ಅದನ್ನು ತಿಳಿದುಕೊಳ್ಳುವಂಥ ಕುತೂಹಲ ನನಗಿದೆ ಅದನ್ನು ನಮ್ಮ ಗಣ್ಯ ಅತಿಥಿಗಳಿಂದ ನಾನು ತಿಳಿದುಕೊಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಸಣ್ಣ ಬ್ರೇಕ್